ನಾನು ಭೌತಶಾಸ್ತ್ರ ಪ್ರಾಧ್ಯಾಪಕ ನಿವೃತ್ತ, ಜೊತೆಗೆ ಸ್ವಲ್ಪ ಕನ್ನಡದಲ್ಲಿ ಕೆಲಸ ಮಾಡ್ತಾ ಇರ್ತೇನೆ. ವಿಪ್ರ ಸೇವಾ ನಿರತ ಹಿರಿಯಣ್ಣ ಸ್ವಾಮಿ, ಇದು ಕವನ. ಹೊನ್ನವಳ್ಳಿಯ ಹೊನ್ನು ಹಿರಿಯಣ್ಣ ಸ್ವಾಮಿ. ಬಿಡುವಿರದ ಜೀವಕ್ಕೆ ವಿಶ್ರಾಂತಿ ದೊರೆಯಿತು. 80 ಆಮೇಲೆ ಮತ್ತೆ 3 ವರ್ಷಗಳು ಸಂದಿತು ನಗುತ್ತಿರುವ ಬಾಳ್ಗೆ. ಹುಟ್ಟಿದೂರಿನ ದೈವ ಶ್ರೀರಾಮಚಂದ್ರ ಬೆಳಗಿಸಿದನ್ ಇವನನ್ನು ದಿವ್ಯ ಕಾಂತಿಯಲ್ಲಿ. ಜನಿಸಿದನ್ ಹಿರಿಯಣ್ಣ ನಾಡಿಗರ ಮನೆತನದಲ್ಲಿ. ಹುಟ್ಟಿದನು ಹಿರಿಯಣ್ಣ ನಾಡಿಗರ ವಂಶದಲ್ಲಿ, ಸೂರ್ಯನಾರಾಯಣ ರಾಯರ ಮಗನಾಗಿ. ತುಂಟತನದಲ್ಲಿ ಬೆಳೆದ ಹಳ್ಳಿ ವಾತಾವರಣ, ಜೂಟಾಟ, ಕೋಲಾಟ, ಮರಕೋತಿ, ಚೆಂಡು. ಬೆಂಗಳೂರಿನ ಶಾಲಾ ಕಾಲೇಜಿನಲ್ಲಿ ಆಯಿತು ವಿದ್ಯಾಭ್ಯಾಸ ಸರಳ ರೀತಿಯಲ್ಲಿ. ಟೈಪ್ ರೈಟಿಂಗ್ ಕಲಿಸುವ ಗುರುವಾಗಿ ಬೆಳೆದನ್, ಸಾಮಾಜಿಕ ಕಾರ್ಯವನ್ನು ಬಿಡದೆ ಜೊತೆಯಾಗಿ. ಬಿಳಿ ಪಂಚೆ, ಹೊನ್ನಂಚು, ಮೇಲೆ ಬಿಳಿ ಶರ್ಟು, ಎತ್ತರದ ಧ್ವನಿಯಲ್ಲೇ ಮಿಂಚಿನ ನಡೆಯಿತು. ರಾಜಕಾರಣದಲ್ಲಿ ಕಾಂಗ್ರೆಸ್ ಪ್ರವೇಶ, ರಾಮಸ್ವಾಮಿ ಹಾರ್ನಹಳ್ಳಿ ಅವರ ಶಿಷ್ಯನಾಗಿ. ನಗುನಗುತ ಓಡಾಟ, ಕೆಲಸ ಕಾರ್ಯದಲ್ಲಿ ನಿರ್ದೇಶಕನಾಗಿದ್ದ ಬ್ಯಾಂಕು ಸಂಸ್ಥೆಗಳಲ್ಲಿ. ಬನ್ನೂರು ನಾಗರಾಜ, ಸಿಡಿಲಮರಿ ಹೊನ್ನಪ್ಪ ಗೆಳೆಯರಾದರೂ ಪ್ರೀತಿ ಬೈದಾಟದಲ್ಲಿ, ಬರೀ ಪ್ರೀತಿ ಅಲ್ಲ, ಪ್ರೀತಿ ಬೈದಾಟದಲ್ಲಿ. ಇವನಲ್ಲಿ ಬಿತ್ತಿತು ರಾಜಕಾರಣದ ಬೀಜವನ್ನು. ಪಾಲಿಕೆ ಸದಸ್ಯತ್ವಕ್ಕೆ ನಡೆದ ಮತದಾನ, ಕಾರ್ಪೊರೇಷನ್ ಎಲೆಕ್ಷನ್ನು. ಈ ಚುನಾವಣೆಯಲ್ಲಿ ಉಂಟಾದ ಸೋಲು ಸೆಳೆಯಿತು ಇವನನ್ನು ಬ್ರಾಹ್ಮಣ ಸೇವೆಗೆ. ಹಾರ್ನಹಳ್ಳಿ ಹಿರಿಯ ಮುತ್ಸದ್ದಿ ಏರಿಸಿದ ರಾಜಕೀಯದಲ್ಲಿ ಇವನನ್ನು. ನಮ್ಮ ಹಿರಿಯಣ್ಣನಿಗೆ ಇವರ ಆಶೀರ್ವಾದ ದೊರಕಿಸಿತು ಸ್ಥಾನವನ್ನು BDA ಸಂಸ್ಥೆಯಲ್ಲಿ. ನಗುನಗುತ ಓಡಾಟ ಜೊತೆಯಲ್ಲಿ ಸಹಕಾರ ಆದರ್ಶವಾಗಿದ್ದ ಕೆಲಸ ಕಾರ್ಯಗಳಿಗೆ. ವಿಪ್ರ ಸಮಾಜಕ್ಕೆ ತೇಜಸ್ಸು ತುಂಬಿದ RGR ಅಂದರೆ ಆರ್ ಗುಂಡೂರಾವ್ ಅವರ ಶಿಷ್ಯನಾದ, ವಿಪ್ರ ಭಾಸ್ಕರರಾದ BNV ಜೊತೆಗೂಡಿ ಮಹಾಸಭೆಯ ಬೆಳವಣಿಗೆಗೆ ಕಾರಣೀಭೂತ. ಕರ್ನಾಟಕ ರಾಜ್ಯದ ವಿಪ್ರ ಮಹಿಳೆಯರಿಗೆ ವಿಪ್ರ ವಾಸಿನಿ ಸೌಧ ನಿರ್ಮಾಣಕ್ಕೆ ಹಣ ಸಂಗ್ರಹಣೆಗೆ BNV ಜೊತೆಗೂಡಿ ತಟ್ಟೆ ಕಾಸಿನಲ್ಲೇ 100,000 ಸಂಗ್ರಹಿಸಿ ಸಂಕಲ್ಪ ಸಾಧಿಸಲು ಸಹಕರಿಸಿ ಅವರೊಡನೆ ಸಾಕಾರವಾಯಿತು ಸಂಘಟನೆಯ ಕನಸು. ಕೈ ಹಿಡಿದ ಶಾಂತಮ್ಮ ಬೆಳಗಿಸಿದರೆ ಇವನನ್ನು ಗೃಹಿಣಿಯ ಧರ್ಮವನ್ನು ಪಾಲಿಸುತ್ತ. ಈಗ ಗುಂಡಪ್ಪನವರ ಮಂಗುತಿಮ್ಮನ ಕಗ್ಗದ 429 ಪದ್ಯದ 2 ಸಾಲನ್ನು ಹೇಳ್ತೀನಿ, ನಾನು ಬರೆದದ್ದಲ್ಲ ಅಂತ ಸ್ಪಷ್ಟವಾಗಲಿ ಅಂತ. ಎಷ್ಟು ಚೆನ್ನಾಗಿದೆ ಅದು. ಬಂಧನವದೇನಲ್ಲ ಜೀವ ಜೀವ ಪ್ರೇಮ, ಎಲ್ಲ ಸಂಸಾರಿಗಳು ನೋಡ್ಕೋಬೇಕು. ಬಂಧನವದೇನಲ್ಲ ಜೀವ ಜೀವ ಪ್ರೇಮ, ಒಂದೇ ನಿಲೆ ಜೀವ ಅರೆ ಬೆರೆ ಅರಳೆ ಪೂರ್ಣ. ಒಂದೇ ನಿಲೆ ಜೀವ ಅರೆ ಅರ್ಧ ಅಂತ, ಬೆರೆತ್ ಅರಳೆ ಬೆರೆತ್ ಬೆಳಗಿದ್ರೆ ಅದು ಪೂರ್ಣ. ಇದು ಗುಂಡಪ್ಪನವ್ರ 2 ಸಾಲ. ಇವರ ಮನೆ ಮನಸ್ಸನ್ನು ತುಂಬಿತು ಸಂಸಾರ ಕಿರಣ ಮತ್ತು ವೀಣಾಳ ಜನನದಿಂದ. ವೀಣ ಇಲ್ಲಮ್ಮ ಅಲ್ಲೇ ಇದ್ದಾಳೆ, ಕಿರಣ ಅಲ್ಲೇ ಇದ್ದಾನೆ. ಮುದ್ದಿನ ಮೊಮ್ಮಕ್ಕಳು ಅದಿತಿ ಸುಕೃತಿಗಳು, ಕಿರಣ್ ರಶ್ಮಿಯರ ಮಗಳು ಅನನ್ಯ ಬಂದಿಯಾಳ ಇಲ್ಲಿದ್ದಾಳೆ ಬಂದಿಲ್ಲ. ಕಿರಣ್ ರಶ್ಮಿಯರ ಮಗಳು ಅನನ್ಯ ಮಿಂಚಿದಳು ಬಾಂಧವರ ಗೆಜ್ಜೆಯ ಸದ್ದಿನಲ್ಲಿ. ಅವತ್ತು ನಾನು ಅರಂಗೇಟ್ರಮ್ಗೆ ಮಾತಾಡ್ದವನು ನಾನೇ, ನಿರೂಪಣೆ ಮಾಡಿರ್ತಕ್ಕಂಥ ದೊಡ್ಡದು ಇವತ್ತು ಕೂಡ ಜ್ಞಾಪಿಸ್ಕೋತಾರೆ. ಬುದ್ಧಿನ ಮೊಮ್ಮಕ್ಕಳು ಅದಿತಿ ಸುಕೃತಿಗಳು ಅಮೂಲ್ಯ ಅನನ್ಯಗಳ ತಂಗಿಯಾಗಿ. ಅಮೆರಿಕಾದಲ್ಲಿದ್ದೇ ಈ ತಮ್ಮ ಬೆಳೆಯುವುದನ್ನು ಹರಸಿದರ್ ಇವನಣ್ಣ ನಾರಾಯಣ ಸ್ವಾಮಿ. ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರಾಗಿರುವ ಹಾರ್ನಹಳ್ಳಿ ಅಶೋಕರಿಗೆ ಗೆಳೆಯನಾಗಿ ಕರ್ನಾಟಕದ ಎಲ್ಲೆಡೆ ತಿರುಗಾಡಿ ಬೆಳೆಸಿದರ್ ಸಂಘಟನಾ ಶಕ್ತಿಯನ್ನು ಜನ ಮೆಚ್ಚುವಂತೆ. ಪ್ರತಿದಿನವೂ ಸಭೆಯಲ್ಲೇ ಕೆಲ ತಾಸು ಕುಳಿತಿದ್ದು ಅಶೋಕರಿಗೆ ನೆರವಾದ ಪ್ರೀತಿ ವಿಶ್ವಾಸದಲ್ಲಿ. 2 ಪದ್ಯ ಹೇಳಿ ಮುಗಿಸ್ಬಿಡ್ತೇನೆ, 2 ನಿಮಿಷ ದಾಟ್ಕೊಂಡು ಹೋಗ್ಬಿಟ್ಟಿದೆ. ಒಟ್ಟ ಇವರೆಲ್ಲ ಜೀವನದಲ್ಲಿ ಇರೋಕದ್ದು ಹೀಗೆ: ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳೆಕೂಟದಲ್ಲಿ, ಒಮ್ಮೆ ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ, ಒಮ್ಮೆ ಸಂಸಾರದಲ್ಲಿ,
ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ ಶರಣು ಹೋಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣು ಜೀವನವ ಸುಮ ಎನಿಪ ಯತ್ನದಲ್ಲಿ ಶರಣು ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ ಶರಣು ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ ಶರಣು ವಿಶ್ವಾತ್ಮನಲ್ಲಿ ಮಂಕುತಿಮ್ಮ ಹೀಗೆ ಹೇಳು ಅಂತ ಹಿರಣ್ಯ ಸ್ವಾಮಿ ಅಲ್ಲಿಂದನೇ ನನಗೆ ಹೇಳಿದ ಜೋರಾಗಿ ಹೇಳಿದ್ದೀನಿ. ನಮಸ್ಕಾರ.